ಹರಿ ಓಂ. ಜೀವನದಲ್ಲಿ ಎಲ್ಲಕ್ಕಿಂತ ಸುಖಮಯವಾಗಿರುವಂಥ ಸ್ಥಿತಿ ಅಂತಂದ್ರೆ ಅದೇ ಸಮಾಧಾನ ಸ್ಥಿತಿ ಅಂತ. ನಿಜ ಅಲ್ಲವೇ? ನಾವು ಯಾವಾಗಲಾದರೊಮ್ಮೆ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಅಥವಾ ಯಾರಾದರೂ ಯತಿಗಳು ಬಂದಾಗ, ನಾವು ಅಲ್ಲಿಗೆ ದರ್ಶನಕ್ಕೆಂದು ಹೋದಾಗ, ನಮಗಿಂತ ಮುಂಚೆ ಯಾರಾದರೂ ನಮ್ಮನ್ನು ತಳ್ಳಿ ಹಾಕಿ ತೀರ್ಥಕ್ಕೆ, ಮಂತ್ರಾಕ್ಷಿತಿಗೆ, ದೇವರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಾಗ, ಅಥವಾ ಯಾರಾದರೂ ನಮ್ಮ ಕಣ್ಣೆದುರಿಗೆ ಒಂದು 10 ಜನ ನಮಗಿಂತ ಮುಂದೆ ಹೋಗಿ ಕ್ಯೂ ಸಾಲಿನಲ್ಲಿ ನಿಂತುಕೊಂಡ್ರೆ ಸಾಕು, ನಮಗೆ ಹೊಟ್ಟೆಯಲ್ಲಿ ಮನಸ್ಸಿನಲ್ಲಿ ಒಂದು ಥರ ಕಸಿಬಿಸಿ ಸಿಟ್ಟು ಮಾಡಿಕೊಂಡು ಅವರ ಮೇಲೆ ಬಾಯಿಗೆ ಬಂದಂತೆ ಒದರಾಡುತ್ತೇವೆ. ಏನು ಇವರಿಗೆ ಕಾಮನ್ ಸೆನ್ಸ್ ಇಲ್ಲ, ಪಬ್ಲಿಕ್ನಾಗ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ, ಆ ಥರ ಅಂತಿರ್ತೇವೆ. ಇವೆಲ್ಲವೂ ನಮ್ಮಂಥವರಿಗೆ ಸಹಜವಾಗಿರುವಂಥ ಗುಣ. ನಮ್ಮನ್ನು ಅದೇಗೆ ಹಿಂದೆ ಹಾಕಿ ಮುಂದೆ ಹೋದರು ಅಥವಾ ಹೋಗ್ತಾರೆ, ಅವರು ಎಂಥ ಜನ, ಹೀಗೆಲ್ಲ ನಾವು ಎಲ್ಲರೆದುರಿಗೆ ಆಡಿಕೋತೇವೆ. ಆದರೆ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಮ ಕಣ್ಣೆದುರಿಗೆ ಅನೇಕ ವ್ರತ ಅನುಷ್ಠಾನ, ದಾನ, ಧರ್ಮದ ಆಚರಣೆ, ಜಪ ತಪ ಸಾಧನೆ ಅಂತೆಲ್ಲ ಮಾಡುತ್ತಾ ನಮ್ಮನ್ನು ಹಿಂದೆ ಹಾಕಿ ಮುಂದೆ ಹೋಗ್ತಾ ಸಾಧನೆ ಮಾಡುತ್ತಾ ಇರೋರನ್ನು ಕಂಡು ಸಂಬಂಧವೇ ಇಲ್ಲದ ಹಾಗೆ ನಾವು ಕುರುಡರ ಹಾಗೆ ಇರ್ತೇವೆ. ಅಮುಖ್ಯವಾದುದರಲ್ಲಿ ಬಹಳ ಆತಂಕ, ಮುಖ್ಯವಾದುದರಲ್ಲಿ ನಿರಾತಂಕ. ಇದು ಎಲ್ಲರೂ ಯೋಚಿಸಬೇಕಾದಂಥ ವಿಷಯ. ಸಮಾಧಾನದಲ್ಲಿಯೇ ಎಲ್ಲ ಸುಖ ಇದೆ. ಹರಿ ಓಂ.